ಕಲಾವಿದರು ತುಂಬ ಅಶಕ್ತರಾಗಿ ಹಾಸಿಗೆಯಲ್ಲಿ ಮಲಕೊಂಡಿದ್ದಾಗ ಅವರ ಹಾಸಿಗೆ ಹತ್ರಕ್ಕೆ ಹೋಗಿಬಿಟ್ಟು ಹಿಂದುಗಡೆ ಒಂದು ಸಂಸ್ಥೆ ಬ್ಯಾನರ್ ಹಿಡಿದ್ಬಿಟ್ಟು ಅವರಿಗೆ ಹಾಸಿಗೆ ಮೇಲೆ ಸನ್ಮಾನ ಮಾಡಿ ಅದು ನಮ್ಮ ತುಳುವಲ್ಲಿ ಹೇಳ್ತಾರೆ ಮೂಜಿ ಕುಕ್ಕು ರಡ್ಡು ಚುಕ್ಕು ಅಂತ ಹೇಳ್ಕೊಂಡು ಆ ರೀತಿಯ ಸನ್ಮಾನ, ಅದು ಅದೇನು ಧನ ಸಹಾಯದ ಸನ್ಮಾನ ಅಲ್ಲ, ಅಂಥ ಸನ್ಮಾನ ಮಾಡಿ ಏನು ಪ್ರಯೋಜನ ಆಗುತ್ತೆ? ನನ್ನ ಪ್ರಶ್ನೆ ಏನಂದರೆ, ಸಾರ್ವಜನಿಕವಾಗಿ ಅದು ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಅಥವಾ ನಮ್ಮ ಸಮೀಪ ಇರುವಂಥ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಆ ಸಂಘಟನೆ ಕೂಡ ಒಂದು ಸನ್ಮಾನ ಕೊಟ್ಟರೆ, ಈಗ ನಮಗೆ ಈಗ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಜಾದು ಪ್ರಶಸ್ತಿ ಬಂದಾಗ ನಾನು ಇವರಿಗೆ 10 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೇನೆ. ನನಗೆ ಒಂದು 1998 ನಮಗೆ ಭೂತಕೋಲಕ್ಕೆ ಪ್ರಶಸ್ತಿ ಬಂದಾಗ SFI ಒಂದು ಸಂಘಟನೆ ಸಾರ್ವಜನಿಕವಾಗಿ ಮೇಯರ್ ಕೈಯಿಂದ ಒಂದು ಸಾರ್ವಜನಿಕ ಸನ್ಮಾನ ಮಾಡಿದ್ದು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೆ ಈ ಪ್ರಶಸ್ತಿಗೆ ಸಂಬಂಧಪಟ್ಟಾಗ ಯಾವುದೇ ಸನ್ಮಾನಗಳು ಬಂದಿಲ್ಲ. ಇದೇನಾಗುತ್ತದೆ, ಕೆಲವೊಮ್ಮೆ ನಾವು ಮಂಗಳೂರಲ್ಲಿ ಹುಟ್ಟಿ ಅರೆ ಮಂಗಳೂರಲ್ಲಿ ಜನರಿಗೆ ಗೊತ್ತಾಗೋದೇ ಇಲ್ವೋ ಏನು ಅಂತ ಅನ್ನುವಂಥ ಬರುತ್ತೆ. ಆದರೆ ಹಾಗಂತ ಹೇಳ್ಕೊಂಡು ಇದು ಸನ್ಮಾನಕ್ಕೆ ಮತ್ತು ಅಭಿಮಾನಿಗಳಿಗೆ ಸಂಬಂಧ ಇಲ್ಲ, ಅಭಿಮಾನಿಗಳ ಶ್ರೀರಕ್ಷೆ, ಅಭಿಮಾನಿಗಳ ಕೊಟ್ಟಿರುವಂಥ ಇಲ್ಲಿವರೆಗಿನ ಪ್ರೋತ್ಸಾಹದಿಂದಲೇ ಇವತ್ತು ನಾವು ಒಂದು ರಾಷ್ಟ್ರ ದೇಶ ವಿದೇಶಗಳಲ್ಲಿ 1500 ಹೆಚ್ಚು ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೂ ಸನ್ಮಾನಕ್ಕೆ ಏನು ವ್ಯತ್ಯಾಸ ಇಲ್ಲ. ಆದರೆ ಸನ್ಮಾನಗಳು ಕಲಾವಿದರ ಹುರುಪನ್ನು ಹೆಚ್ಚು ಮಾಡುತ್ತದೆ ಮತ್ತು ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತದೆ ಅಂತ ಹೇಳ್ತಾನೆ. ಅಂದರೆ ಜನ ಇದನ್ನು ಗಮನಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಹೌದು ಹೌದು, ತುಂಬ ಗಂಭೀರವಾದ ವಿಚಾರ ಇದು, ಮತ್ತು ಚಿಂತನೆ ಮಾಡಬೇಕಾದಂಥ ಸಂಗತಿ ಕೂಡ ಕುದುರಳಿ ಅವರೇ. ಈಗ ನಾವು ಕಲಾವಿದನಾದವರು ಬಯಸುವುದಿಲ್ಲ ಸತ್ಯ, ಹೌದು, ಆದರೆ ಬಹುಶಃ ಎಲ್ಲೋ ಒಂದು ಕಡೆ ಅದು ಅವಘಡನೆಗೆ ಒಳಪಟ್ಟದ್ದು ಎನ್ನುವುದು ಸತ್ಯ. ಮುಂದಿನ ದಿನಗಳಲ್ಲಿ ಅದು ಸರಿಯಾಗ್ತದೆ ಅಂತ ತಿಳಿಯೋಣ. ಹಲೋ ಹಲೋ, ಕುಕ್ಕೋಳಿ ಸರ್, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡ್ತೀರಿ? ವರ್ಕಾಡಿ ರಾಧಾಕೃಷ್ಣ ಅವರು. ಹಾಂ ವರ್ಕಾಡಿ ಅವರು, ಹೇಳಿ ರಾಧಾಕೃಷ್ಣ ಅವರೇ. ಕುದ್ರೋಳಿ ಅವರೊಟ್ಟಿಗೆ ಒಂದು ಪ್ರಶ್ನೆ ಇತ್ತು ಸರ್. ಹೇಳಿ. ನಿರಂತರ ನಮ್ಮ ವರ್ಕಾಡಿ ಅವರೇ ಕಾರ್ಯಕ್ರಮ ನಿರಂತರ ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರಿಗೆ ನಾನೊಂದು ಗುರ್ತ ಹೇಳ್ತೇನೆ, ಅವರ ಬಳಗದಲ್ಲಿ ಇರುವ ಜೀವನ್ ರಾಮ್ ಸುಳ್ಯ ಅವರ ಮಾವ ನಾನು. ಅವರು ಗೊತ್ತಾಯ್ತು 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 ರಾಧಾಕೃಷ್ಣ ಅವರು, ನಮಸ್ಕಾರ ಸರ್. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಗಳು, ಯಾಕಂದ್ರೆ ಈಗ ನೀವು ಇಷ್ಟು ಸಾಧಾರಣ, ನಾನು ನಿಮ್ಮ ಹೊಗಳುದಂತಲ್ಲ, ನಾನು ಮೆಚ್ಚಿದ ಸಾಧಾರಣದ ಮ್ಯಾಜಿಷಿಯನ್ ನಲ್ಲಿ ನಿಮ್ಮಂತ ಒಂದು ಒಳ್ಳೆ ಗುಣದ ಮೆನ್ಷನ್ ನಾನು ಕಾಣಲೇ ಇಲ್ಲ. ನಾನು ನೋಡಿದ್ದೇನೆ, ಆದ್ರೆ ನಾನು ಮೆಚ್ಚುದು ಏನು ಅಂತ ಹೇಳಿದ್ರೆ, ಇದು ಯಾಕೆ ಇದನ್ನೊಂದು ಕ್ಲಾ, ಇದೀಗ ಬಾಕಿದ್ದೆಲ್ಲ ಕ್ಲಾಸ್ ಇದ್ದ ಹಾಗೆ ಇವನ್ನ ಮ್ಯಾಜಿಕ್ ಕಲಿಸುವಂತ ಕ್ಲಾಸ್ ಗಳನ್ನು ಯಾಕೆ ನೀವು ತಯಾರು ಮಾಡಬಾರದು ಅಂತೇಳಿ ನನ್ನೊಂದು ಆಸೆ. ರಾಧಾಕೃಷ್ಣರೇ, ಈಗಾಗಲೇ ಅದರ ಬಗ್ಗೆ ಹೇಳಿದ್ರು, ಬೇರೊಂದು ಪ್ರಶ್ನೆ ಬಂತು ಅದರ ಬಗ್ಗೆ ಹೇಳಿದ್ರು. ಅದೇ ವಿಚಾರ ಅಲ್ಲ, ಬೇರೆ ಏನಾದ್ರೂ ಇದೆಯಾ ಮಾತಾಡ್ಲಿಕ್ಕೆ? ಇಲ್ಲ ಸರ್. ತುಂಬಾ ಧನ್ಯವಾದ ನಿಮಗೆ. ಹೇಳ್ತಾರೆ ಗಣೇಶ್ ಅವರು. ಅವರ್ಕಡೆ ಅವರ ಪ್ರಶ್ನೆಗೆ ನಾನು ಉತ್ತರ ಹೀಗಿದೆ, ನಾನು ಆಗ್ಲೇ ಹೇಳಿದೆ ಕಾರ್ಯಾಗಾರಗಳನ್ನು ಮಾಡಿದೆ ಅಂತ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಒಂದು ನಾನು ಕನಸನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಸಂಗೀತ, ನೃತ್ಯ, ಯಕ್ಷಗಾನ ಅಥವಾ ಬೇರೆ ಯಾವುದೇ ಹವ್ಯಾಸಗಳನ್ನು ಕಲಿಸಿದಷ್ಟು ಸುಲಭವಾಗಿ ಜಾದುವನ್ನು ಕಲಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳ್ತೇನೆ ನಾನು, ಯಾಕಂದ್ರೆ ಜಾದು ಅನ್ನುವುದು ಒಂದು ಸಂಕೀರ್ಣವಾದ ತಾಂತ್ರಿಕ ಕಲೆ. ಈಗ ಜಾದು ಮಾಡುವಾಗ ನಮಗೆ ಕಣ್ಣಿಗೆ ಅದು ಜಾದು ಮಾಡಿದ ಹಾಗೆ ಕಾಣಬೇಕಿದ್ರೆ, ಆ ಜಾದು ಮಾಡುವಂಥ ಹುಡುಗನೋ ವಿದ್ಯಾರ್ಥಿಯೋ ಪುರುಷನೋ ಮಹಿಳೆಯೋ ಯಾರು ಜಾದು ಮಾಡುವವರು ಅದನ್ನಷ್ಟು ಸಮರ್ಪಕವಾಗಿ ಮಾಡಬೇಕಾಗುತ್ತೆ. ಆ ಸಮರ್ಪಕತೆ ಬರಬೇಕಿದ್ರೆ ಅದರ ಹಿಂದೆ ತುಂಬ ಶ್ರಮ ಇದೆ. ಈಗ ನಾನೊಬ್ಬ ಶಿಷ್ಯನನ್ನು ತಯಾರು ಮಾಡ್ತೇನೆ ಅಂತ ಹೇಳಿದ್ರೆ ಅದು ಹೀಗೆ ಸುಮ್ಮನೆ ಏನೋ ಒಂದು ಒಂದು 2 ದಿನ ಬಾಪ ನೋಡಪ್ಪ ಹೀಗೆ ಹಿಡಿಯೋದು ಹೀಗೆ ಹಾಗೆ ಹಿಡಿದ್ರೆ ಸಾಕು ಹೀಗೆ ಬಿಟ್ಬಿಟ್ರೆ ಮ್ಯಾಜಿಕ್ ಆಗುತ್ತೆ ಅನ್ನುವಷ್ಟು ಸರಳ ಅಲ್ಲ ಮ್ಯಾಜಿಕ್. ಅದು ಗಹನವಾಗಿ ಆಗಬೇಕಿದ್ರೆ ಅದಕ್ಕೆ ಬಹಳ ಮೂಲವಾಗಿ ಅವನ ಹಿಂದೆ ಬೀಳಬೇಕಾಗುತ್ತೆ. ಈ ಹಿಂದೆ ಬೀಳಲಿಕ್ಕೆ ನಾವು ವೃತ್ತಿಪರರು, ನಿಮ್ಗೆ ಗೊತ್ತಿದೆ ನಾನು ಇದನ್ನೇ ನಂಬಿಕೊಂಡಿರುವನು, ನನ್ನ ಹೊಟ್ಟೆಪಾಡು ಇದೆ, ಇದು ಬಿಟ್ಟು ಬಿಟ್ಟು ಅದರ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾನು ಖಂಡಿತ ಈ ಸಂದರ್ಭದಲ್ಲಿ V4 ಮೀಡಿಯಾದ ವೀಕ್ಷಕರ ಜೊತೆ ನಾನು ಕನಸನ್ನು ಹಂಚಿಕೊಳ್ತೇನೆ. ಒಂದಲ್ಲ ಒಂದು ದಿವಸ ನಾನು ಈ ಜಾದು ಕಲೆಯನ್ನು ಪರಿಣಾಮಕಾರಿಯಾಗಿ ಮತ್ತು ಸ್ಪಷ್ಟವಾಗಿ ಕಲಿಸುವಂತ ಒಂದು ಜಾದು ಕಾಲೇಜನ್ನು ನಾನು ತೆರಿಬೇಕನ್ನುವಂತ ಕನಸನ್ನು ಹೊಂದಿದ್ದೇನೆ. ಆ ಜಾದು ಕಾಲೇಜಿನ ಮೂಲಕ ವೃತ್ತಿಪರರನ್ನು ಮತ್ತು ಹವ್ಯಾಸಿಗಳಿಗೂ ಕೂಡ ಬಹಳ ಸಮರ್ಪಕವಾಗಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬಂದರೂ ಕೂಡ ನಾನು ಬೆಂಗಳೂರಲ್ಲಿ ಅದನ್ನು ತೆರಿಬೇಕಂತ ಒಂದು ಆಸೆ ಇದೆ. ಅಲ್ಲಿ ಬಂದುಬಿಟ್ಟು ನೀವು ನಿಮಗೆ ಬೇಕಾಗಿರುವಂಥ ಕ್ಲಾಸಸ್ಗಳನ್ನು ತೆರೆಯುವ ಮೂಲಕ ಅಥವಾ ಕಲಿಯುವ ಮೂಲಕ ಈ ಜಾದುವನ್ನು ಸಮರ್ಪಕವಾಗಿ ಹವ್ಯಾಸವೋ ಅಥವಾ ವೃತ್ತಿಯಾಗಿ ಬೆಳೆಸುವಂಥ ಅವಕಾಶವನ್ನು ನಾನು ಖಂಡಿತ ನಾನು ಅದನ್ನು ಆ ಪ್ರಯತ್ನ ಮಾಡ್ತೇನೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಯಾವುದೇ ಸಾಧನೆಗೆ ಒಂದು ಕನಸು ಬೇಕು. ಹೌದು, ಕನಸು ನಿಮ್ಮಲ್ಲಿ ಈಗಾಗಲೇ ಇದೆ. ಬಹುಶಃ ಸೀಸನಲ್ ಆಗಿ ಶಿಬಿರ ಇತ್ಯಾದಿಗಳನ್ನು ಮಾಡುವುದಕ್ಕಿಂತಲೂ ಒಂದು ಸಂಸ್ಥೆಯನ್ನು ತಗೊಂಡು ಆ ಮುಖಾಂತರ ಈ ಒಂದು ಕಲೆಯನ್ನು ನಾವು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯ. ಖಂಡಿತ ಅದು ಸಾಕಾರ ನಿಮಗೆ ಸಿಗಲಿ, ಅದು ಬೇಗ ಈಡೇರಲಿ ಅಂತ ನಾವು ಭಾವಿಸ್ತೀವಿ. ಧನ್ಯವಾದ. ನಿಮ್ಮ ಹಾರೈಕೆ ಬೇಕು ನಮಗೆ. ಈಗ ಗಣೇಶ್ ಅವರೇ, ಈಗ ನಮ್ಮ ವೀಕ್ಷಕರು ಬಹುಶಃ ನಿಮ್ಮ ಜಾದುಗಾಗಿ ಕಾಯ್ತಾರೆ. ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನ, ಹೌದು, ಅಂದ್ರೆ ಇವತ್ತೇ ಈಗಲೇ ನೀವು ಲೈವ್ ಆಗಿ ಮಾಡುವಂಥದ್ದನ್ನು ತೋರಿಸಿ ಆಮೇಲೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಆಯ್ತು. ಪ್ರಿಯ ವೀಕ್ಷಕರೇ, ಈಗ ಗಣೇಶ್ ಅವರು ಮಾತಿನಲ್ಲಿ ಹೇಗೆ ಅಂತ ನಮ್ಗೆ ಗೊತ್ತಾಯಿತು. ಅವರ ಜಾದುಗಳನ್ನು ಸಾರ್ವಜನಿಕವಾಗಿ ನೋಡಿದಂತಹ ವೀಕ್ಷಕರು ನಿಮ್ಮಲ್ಲಿದ್ದಾರೆ. ಆದರೆ ನಾವು ಆಗಲೇ ಪ್ರಕಟಪಡಿಸಿದ್ದೇವೆ, ಇತ್ತೀಚೆಗೆ ಕೇರಳದ ತಿರುವನಂತಪುರದಲ್ಲಿ ಅವರಿಗೆ ಅಂತಾರಾಷ್ಟ್ರೀಯ ಜಾದು ಸಮ್ಮೇಳನದಲ್ಲಿ 2 ಅವಳಿ ಪ್ರಶಸ್ತಿಗಳು, ಪ್ರಥಮ ಪ್ರಶಸ್ತಿಗಳು ಸಿಕ್ಕಿವೆ. ಒಂದು ತುಳುನಾಡ ತುಡರ್ ಚೆಂಡು, ಮತ್ತೊಂದು ಹರಿಕಥೆ ಜಾದು. ಈ ಎರಡನ್ನು ಕೂಡ
ಒಂದು ಸಂಕ್ಷಿಪ್ತವಾಗಿ ನಾವು ಇವತ್ತು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ ಗಣೇಶ್ ಅವರ ಸಹಕಾರದಿಂದ. ಹಾಗಾಗಿ ಮೊದಲಿಗೆ ನಾವು ಈಗ ನಿಮಗೆ ಒಂದು ಕ್ಲಿಪ್ಪಿಂಗ್ಸನ್ನು ತೋರಿಸ್ತಾ ಇದ್ದೇವೆ. ಅದು ತುಳುನಾಡ ತುಡರ್ ಚೆಂಡು ಅಲ್ಲಿ ಪ್ರದರ್ಶಿಸಿದಂಥ ಕಾರ್ಯಕ್ರಮ ಹೇಗಾಯಿತು ನೀವೇ ನೋಡಿ.